ನನಗೆ ಈ ಸ್ಥಿತಿ ಹೇಗಾಯಿತು? ನಾನು ಮೊದಲು ಹೀಗಿರಲಿಲ್ಲ. ನನ್ನ ಹೆಸರು ರೋಹಿತ್. ನಾನೊಬ್ಬ ಹಳ್ಳಿಯ ಬಡ ಕುಟುಂಬದವನು. ಆದರೆ ನನ್ನ ಕನಸುಗಳು ದೊಡ್ಡದಾಗಿದ್ದವು. ನಾನು ಇಂದು ನನ್ನ ಈ ಸ್ಥಿತಿಗಾಗಿ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ನಾನು ನನ್ನ ಜೀವನವನ್ನೇ ಹಾಳು ಮಾಡಿದ್ದೇನೆ. ನನ್ನ ಈ ಸ್ಥಿತಿಗೆ ನಾನೇ ಕಾರಣ. ನಾನು ನನ್ನ ಮನೆಯಲ್ಲಿ ತುಂಬ ಸಂತೋಷದಿಂದ ಇದ್ದೆ. ನನ್ನ ಅಮ್ಮ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ನನಗೆ ತನ್ನ ಕೈಯಲ್ಲಿ ಪ್ರೀತಿಯಿಂದ ಕೈ ತುತ್ತು ಕೊಡುತ್ತಿದ್ದಳು. ನನ್ನನ್ನು ಪ್ರತಿದಿನ ಆಶೀರ್ವದಿಸುತ್ತಿದ್ದಳು. ನನ್ನ ಪ್ರೀತಿಯ ತಂಗಿ, ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ನನ್ನೊಡನೆ ಕೀಟಳೆ ಮಾಡುತ್ತಿದ್ದಳು, ಜಗಳವಾಡುತ್ತಿದ್ದಳು. ನಾನು ಅವಳಿಗೆ ತಮಾಷೆ ಮಾಡಿ ಅವಳಿಗೆ ಕೋಪ ಬರುವಂತೆ ಮಾಡುತ್ತಿದ್ದೆ. ಅವಳು ನನಗೆ ಹೊಡೆಯುತ್ತಿದ್ದಳು. ಆದರೂ ನಾನು ಅವಳಿಗೆ ಪ್ರೀತಿಯ ಅಣ್ಣನಾಗಿದ್ದೆ. ನನಗೆ ಸಂಗೀತ ಮತ್ತು ಡ್ಯಾನ್ಸ್ನಲ್ಲಿ ತುಂಬ ಆಸಕ್ತಿ ಇತ್ತು. ನಾನು ಯಾವಾಗಲೂ ನನ್ನ ಗಿಟಾರ್ ತೆಗೆದುಕೊಂಡು ಸಂಗೀತವನ್ನು ನುಡಿಸುತ್ತಿದ್ದೆ, ಹಿಂಪಾಗಿ ಹಾಡುತ್ತಿದ್ದೆ. ನನ್ನ ಹಾಡು ಕೇಳಿ ನನ್ನ ಗೆಳೆಯರು ಮಂತ್ರಮುಗ್ಧರಾಗುತ್ತಿದ್ದರು. ನನಗೆ ಒಬ್ಬ ಒಳ್ಳೆಯ ಗಾಯಕ ಮತ್ತು ಸಂಗೀತಗಾರನಾಗಬೇಕೆಂಬ ಕನಸಿತ್ತು. ಅದಕ್ಕಾಗಿ ಹಗಲು ರಾತ್ರಿ ಸಂಗೀತ ಅಭ್ಯಾಸ ಮಾಡುತ್ತಿದ್ದೆ. ನನ್ನ ಗೆಳೆಯರು ನನಗೆ ಪ್ರೀತಿಯಿಂದ ಪ್ರೋತ್ಸಾಹ ಕೊಡುತ್ತಿದ್ದರು. ನನ್ನನ್ನು ಪ್ರೀತಿಯಿಂದ ರಾಕ್ ಸ್ಟಾರ್ ಎಂದು ಕರೆಯುತ್ತಿದ್ದರು. ಜಾನೆ ಜಾನ ಢೂಂಡೆ ತುಜೆ ದೀವಾನ ಸಪ್ನೋ ಮೇ ರೋಜ ಆಯ ಆ ಜಿಂದಗಿ ಮೇ ಆನಾ ಜಾನೆ ಜಾನ ಢೂಂಡೆ ತುಜೆ ದೀವಾನ ಸಪ್ನೋ ಮೇ ರೋಜ ಆಯ ಆ ಜಿಂದಗಿ ಮೇ ಆನಾ ಸನಮ ತರಗತಿಯಲ್ಲಿ ನನಗೆ ಅನೇಕ ಗೆಳೆಯರಿದ್ದರು. ನಾನು ಗೆಳೆಯರೊಡನೆ ನನ್ನ ನೋಟ್ಸನ್ನು ಹಂಚಿಕೊಳ್ಳುತ್ತಿದ್ದೆ. ತರಗತಿಯಲ್ಲಿ ನಾನು ಕಲಿಯುವುದರಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೆ. ಎಲ್ಲ ಶಿಕ್ಷಕರಿಗೂ ನಾನು ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೆ. ಎಲ್ಲರ ಮುಂದೆ ನನ್ನನ್ನು ಪ್ರಶಂಸಿಸುತ್ತಿದ್ದರು. ನನಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಎಂಬ ಅವಾರ್ಡ್ ಕೂಡ ಸಿಕ್ಕಿತ್ತು. ಕೆಲವು ದಿನಗಳ ನಂತರ ನಮಗೆ ರಜೆ ಸಿಕ್ಕಿತು. ಆ ದಿನ ನನಗೆ ನೆನಪಿದೆ. ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ನ ಬರ್ತ್ಡೇ ಇತ್ತು. ನಾವೆಲ್ಲರೂ ಒಂದು ಪಾರ್ಟಿ ಮಾಡಿ ಎಂಜಾಯ್ ಮಾಡುವುದೆಂದು ನಿರ್ಧಾರ ಮಾಡಿದೆವು. ಬರ್ತ್ಡೇ ಪಾರ್ಟಿಯಲ್ಲಿ ನನ್ನ ಗೆಳೆಯರು ಒಂದು ಹಾಡು ಹಾಡಲು ಒತ್ತಾಯ ಮಾಡಿದರು.
धीरे धीरे से मेरी जिंदगी में आना, धीरे धीरे से दिल को चुराना। तुमसे प्यार हमें है कितना जान जाना, तुमसे मिलकर तुमको है बताना। नन्ना हाड़ गेली ನನ್ನ ಫ್ರೆಂಡ್ಸ್ ತುಂಬ ಖುಷಿಪಟ್ಟರು, ನನ್ನನ್ನು ಪ್ರಶಂಸಿಸಿದರು. ಅಲ್ಲಿ ನನಗೆ ಕೆಲವು ಹೊಸ ಗೆಳೆಯರು ಸಿಕ್ಕಿದರು. ಅವರು ನನಗೆ ಯಾವುದೋ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರು. ಆ ಕೋಲ್ಡ್ ಡ್ರಿಂಕ್ಸ್ ಕುಡಿದ ನಂತರ ನನಗೆ ತಲೆ ತಿರುಗಿದಂತಾಯಿತು. ಇಡೀ ಭೂಲೋಕವೇ ತಿರುಗಿದಂತಾಯಿತು. ನನಗೆ ಗಾಳಿಯಲ್ಲಿ ತೇಲುವ ಅನುಭವವಾಯಿತು. ಆ ನನ್ನ ಗೆಳೆಯರು ತಲೆ ತಿರುಗುದು ನಿಲ್ಲಲು ನನಗೆ ಸಿಗರೇಟ್ ಸೇದುವಂತೆ ಒತ್ತಾಯಿಸಿದರು. ಅವರು ಇಂದಿನಿಂದ ಏನೋ ಒಂದು ಹೊಸತನವನ್ನು ಸೆವಿಯಲು ಪ್ರಯತ್ನಿಸು ಎಂದು ಹೇಳಿದರು. ಅವರು ಮಾಡಿದ ಒತ್ತಾಯಕ್ಕೆ ಮನಿದು ನಾನು ಸಿಗರೇಟ್ ಸೇದಿದೆ. ಅವರು ಆ ಸಿಗರೇಟಿಗೆ ಯಾವುದೋ ಮಾದಕ ವಸ್ತು ಹಾಕಿ ಕೊಟ್ಟಿರಬೇಕು. ಆ ಸಿಗರೇಟ್ ಸೇದಿ ನನ್ನ ತಲೆ ತಿರುಗಿದಂತಾಯಿತು. ಆ ಗೆಳೆಯರು ನನಗೆ ಹಾಡಲು ಹೇಳಿದರು. ಆದರೆ ನನಗೆ ಹಾಡಲು ಆಗಲಿಲ್ಲ. ನಾನು ಯಾವುದೋ ನಶೆಯಲ್ಲಿದ್ದೆ. ನನಗೆ ಸರಿಯಾಗಿ ನಿಲ್ಲಲು ಆಗುತ್ತಿರಲಿಲ್ಲ. ಆ ಗೆಳೆಯರು ನನಗೆ ತಮಾಷೆ ಮಾಡಿದರು. ಆ ದಿನ ನಾನು ಮನೆಗೆ ಲೇಟಾಗಿ ಹೋಗಿದ್ದೆ. ನನ್ನ ಅಮ್ಮ ಮತ್ತು ತಂಗಿ ನನಗಾಗಿ ಮನೆಯಲ್ಲಿ ಕಾಯುತ್ತಿದ್ದರು. ನನ್ನನ್ನು ನೋಡಿದ ಕೂಡಲೇ ನನ್ನ ಅಮ್ಮ, ಯಾಕೆ ಇಷ್ಟು ಲೇಟು, ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದರು. ನಾನು ಹೇಳಿದೆ, ನಾನು ನನ್ನ ಒಬ್ಬ ಫ್ರೆಂಡಿನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಎಂದು ಹೇಳಿದೆ. ಬಹುಶಃ ನನ್ನ ಜೀವನದಲ್ಲೇ ನಾನು ಮೊದಲ ಬಾರಿಗೆ ಅಂದು ಮನೆಗೆ ತುಂಬ ಲೇಟಾಗಿ ಬಂದಿದ್ದೆ. ನನ್ನ ಅಮ್ಮ ನನ್ನನ್ನು ಹೋಗಿ ಮಲಗು ಎಂದರು. ಬೆಳಿಗ್ಗೆ ಏಳುವಾಗ ನನ್ನ ತಲೆ ತುಂಬ ಭಾರವಾದಂತೆ ಅನಿಸುತ್ತಿತ್ತು. ತಲೆ ನೋವಾಗುತ್ತಿತ್ತು. ನಾನು ಏಳುವಾಗಲೇ ಲೇಟಾಗಿ ಹೋಗಿತ್ತು. ನನಗೆ ಕಾಲೇಜಿಗೆ ಹೋಗಲೂ ಇತ್ತು. ನಾನು ಬೇಗ ಬೇಗನೆ ಹೊರಟೆನು. ನಾನು ಅಂದು ಮೊದಲ ಬಾರಿಗೆ ಅಮ್ಮನ ಕೈತುತ್ತು ತಿನ್ನಲಿಲ್ಲ, ಅಮ್ಮನ ಆಶೀರ್ವಾದ ಪಡೆಯಲಿಲ್ಲ. ಶಾಲೆಗೆ ಲೇಟಾಗುತ್ತದೆ ಎಂದು ಓಡಿಯೇ ಬಿಟ್ಟೆನು. ಕಾಲೇಜ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಜಿತ್ ನನಗಾಗಿ ಕಾಯುತ್ತಿದ್ದ. ಅವನು ಕೇಳಿದ, ಯಾಕೆ ಇಂದು ನೀನು ಮೊದಲ ಬಾರಿಗೆ ಶಾಲೆಗೆ ಲೇಟಾಗಿ ಬಂದಿದ್ದೀಯಾ, ಏನು ಕಾರಣ? ಆದರೆ ಅವನ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿರಲಿಲ್ಲ. ಅಂದು ಕ್ಲಾಸಿನಲ್ಲಿ ನನ್ನ ಧ್ಯಾನವಿರಲಿಲ್ಲ. ರಾತ್ರಿಯ ಪಾರ್ಟಿ ನನ್ನ ತಲೆಯಲ್ಲಿ ತಿರುಗುತ್ತಿತ್ತು. ಟೀಚರ್ ನನ್ನನ್ನು ನೋಡಿ, ಯಾಕೆ ಡಲ್ಲಾಗಿದ್ದೀಯಾ, ಏನಾಯಿತು ಎಂದು ಕೇಳಿದರು. ಅವರ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿರಲಿಲ್ಲ. ನನ್ನ ಎಲ್ಲ ಸಹಪಾಠಿಗಳು ಹೋಮ್ವರ್ಕ್ ಮಾಡಿದರು, ಆದರೆ
ನಾನು ಮಾಡಿರಲಿಲ್ಲ. ಟೀಚರ್ ನನ್ನ ತಪ್ಪನ್ನು ಮನ್ನಿಸಿದರು, ಏಕೆಂದರೆ ಅಂದು ನನ್ನ ಮೊದಲ ತಪ್ಪಾಗಿತ್ತು. ಕ್ಲಾಸ್ ಮುಗಿದು ಮನೆಗೆ ತೆರಳುವಾಗ ನನಗೆ ನೆನಪಂತು. ಎರಡು ದಿನಗಳ ನಂತರ ನನಗೆ ಇಂಡಿಯನ್ ಐಡಲ್ಗೆ ನನ್ನ ಆಡಿಷನ್ ಇತ್ತು. ಇಂಡಿಯನ್ ಐಡಲ್ ನನ್ನ ಬಹುದಿನದ ಕನಸು. ನನ್ನ ಸಂಗೀತ ಕಾರ್ಯಕ್ರಮ ನೀಡಲು ಆಡಿಷನ್ ಕೊಡುವ ಕಾರ್ಯಕ್ರಮವಿತ್ತು. ಆದರೆ ನಾನು ಅದಕ್ಕೆ ಯಾವುದೇ ತಯಾರಿ ಮಾಡಿರಲಿಲ್ಲ. ನಾನು ಮನೆಗೆ ತಲುಪಿದ ಕೂಡಲೇ ನನ್ನ ಗಿಟಾರ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಲು ಕುಳಿತೆ. ಆದರೆ ನನಗೆ ಪ್ರಾಕ್ಟೀಸ್ ಮಾಡಲಾಗಲಿಲ್ಲ. ನನ್ನ ತಲೆ ಭಾರವಾಗುತ್ತಿತ್ತು. ನಾನು ಮಲಗಿದೆ. ಮರುದಿನ ನನ್ನ ಆಡಿಷನ್ ಇತ್ತು. ನಾನು ಹೊರಟೆ. ನನ್ನ ಅಮ್ಮ ನನ್ನನ್ನು ಕಳುಹಿಸಿದರು. ನನ್ನ ತಂಗಿ ನನಗೆ ಗಿಟಾರ್ ತಂದುಕೊಟ್ಟು ಆಲ್ ದಿ ಬೆಸ್ಟ್ ಹೇಳಿದರು. ನಾನು ಹೊರಟೆ. ದಾರಿಯಲ್ಲಿ ನನ್ನ ಗೆಳೆಯರು ಸಿಕ್ಕಿದರು. ಎಲ್ಲಿಗೆ ಹೋಗ್ತಾ ಇದ್ದಿ ಎಂದು ಕೇಳಿದರು. ನಾನು ನನ್ನ ಸಂಗೀತ ಆಡಿಷನ್ಗೆ ಹೋಗುವ ವಿಷಯ ತಿಳಿಸಿದೆ. ಅವರು ಹೇಳಿದರು, ಒಂದು ಸಿಗರೇಟ್ ಸೇದಿ ಮತ್ತೆ ಹೋಗು, ನಿನಗೆ ಆಡಿಷನ್ಗೆ ಧೈರ್ಯ ಬರುತ್ತದೆ. ನಾನು ಅವರ ಒತ್ತಾಯಕ್ಕೆ ಸಿಗರೇಟ್ ಸೇದಿದೆನು. ನನಗೆ ಲೇಟ್ ಆಗುತ್ತದೆ ಎಂದು ಹೇಳಿ ಹೋದೆನು. ಇಂಡಿಯನ್ ಐಡಲ್ ನನ್ನ ಕನಸು ಇಂದು ನನಸಾಗುವುದರಲ್ಲಿ ಇತ್ತು. ನನಗೆ ಆ ಬಗ್ಗೆ ತುಂಬ ಸಂತೋಷವಿತ್ತು. ಆದರೆ ಒಳಗೊಳಗೆ ನನಗೆ ಭಯವಿತ್ತು. ಆಡಿಷನ್ಗಾಗಿ ಜಡ್ಜಸ್ ನನ್ನನ್ನು ಒಳಗೆ ಕರೆದರು. ಅವರು ನನಗೆ ಹಾಡಲು ತಿಳಿಸಿದರು. ಆದರೆ ನಾನು ಹಾಡಲು ಆಗಲಿಲ್ಲ. ನನ್ನ ಕೈಗಳು ಕಂಪಿಸತೊಡಗಿದವು. ಜಡ್ಜಸ್ ನನ್ನನ್ನು ಅರ್ಧದಲ್ಲೇ ತಡೆದರು. ನನ್ನನ್ನು ಮನೆಗೆ ಕಳುಹಿಸಿದರು. ನಾನು ಹತಾಶನಾದೆ, ಏಕೆಂದರೆ ನನ್ನ ಜೀವನದ ಕನಸು ಒಡೆದು ನುಚ್ಚು ನೂರಾಗಿತ್ತು. ನಾನು ಅಳುತ್ತಾ ಹೊರಗೆ ಬಂದೆ. ನನ್ನ ಆ ಪಾರ್ಟಿ ಗೆಳೆಯರಿಗೆ ಫೋನ್ ಮಾಡಿದೆ. ನಾವು ಒಂದು ಕಡೆ ಒಟ್ಟಾಗುವುದೆಂದು ತೀರ್ಮಾನಿಸಿದೆವು. ಆ ನನ್ನ ಗೆಳೆಯರು ನನ್ನ ದುಃಖ ಮರೆಯಲು ಮಾದಕ ದ್ರವ್ಯ ನೀಡಿದರು. ಕ್ರಮೇಣ ನಾನು ಆ ಮಾದಕ ದ್ರವ್ಯಗಳ ದಾಸನಾದೆ.
ನನ್ನ ಅಮ್ಮ ನನಗೆ ಬುದ್ಧಿ ಹೇಳುತ್ತಿದ್ದಳು, ಆದರೆ ನಾನು ನನ್ನ ಈ ಕೆಟ್ಟ ಚಟವನ್ನು ಬಿಡಲಿಲ್ಲ. ನನ್ನ ಚಿಂತೆಯಲ್ಲೇ ನನ್ನ ತಾಯಿ ಅಸ್ವಸ್ಥಳಾದಳು, ಹಾಸಿಗೆ ಹಿಡಿದಳು. ನಾನು ಕ್ರಮೇಣ 24 ಗಂಟೆಯೂ ಮಾದಕ ದ್ರವ್ಯಗಳ ನಶೆಯಲ್ಲಿರುತ್ತಿದ್ದೆ. ನನ್ನ ತಂಗಿ ನನ್ನೊಡನೆ ಆಟವಾಡಲು ಬಂದಾಗ ನಾನು ನಿಶಕ್ತನಾಗಿ ಮಲಗಿರುತ್ತಿದ್ದೆ. ಅವಳು ತುಂಬ ಬೇಸರ ಪಡುತ್ತಿದ್ದಳು. ಒಂದು ದಿನ ನಾನು ಮನೆಗೆ ಬಂದಾಗ ನನ್ನ ತಂಗಿ ಓಡಿ ಬಂದು ಬಿಕ್ಕಿ ಬಿಕ್ಕಿ ಅತ್ತಳು. ನನ್ನ ಅಮ್ಮನ ಅಸ್ವಸ್ಥತೆ ಉಲ್ಬಣವಾಗಿತ್ತು. ಸ್ವಲ್ಪ ಸಮಯದಲ್ಲಿ ನನ್ನ ಅಮ್ಮ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಈ ಲೋಕ ಬಿಟ್ಟು ಪರಲೋಕ ಸೇರಿದ್ದಳು. ಎಲ್ಲರೂ ಬಂದು ನನ್ನನ್ನು ಸಮಾಧಾನ ಪಡಿಸಿದರು. ನನ್ನ ಈ ಸ್ಥಿತಿಗೆ ನಾನೇ ಕಾರಣ. ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ನಾನು ನನ್ನ ಜೀವನವನ್ನೇ ಹಾಳು ಮಾಡಿದೆ. ಈಗ ನಾನು ಮಾದಕ ದ್ರವ್ಯಗಳ ದಾಸನಾಗಿದ್ದೇನೆ. ಈ ದುಶ್ಚಟವನ್ನು ಬಿಡಬೇಕೆಂದು ನನಗೆ ಅನಿಸುತ್ತಿದೆ, ಆದರೆ ಆ ದುಶ್ಚಟವು ನನ್ನನ್ನು ಬಿಡುವುದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಮಾದಕ ದ್ರವ್ಯಗಳ ಸೇವನೆ ಬಿಡಲು ಆಗುವುದಿಲ್ಲ. ನನಗೆ ಈ ಬದುಕೇ ಬೇಡವೆನಿಸುತ್ತಿದೆ. ಯಾರಾದರೂ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ, ಇಲ್ಲದಿದ್ದಲ್ಲಿ ನಾನು ಸಾಯುತ್ತೇನೆ. ನನಗೆ ಈ ದುಶ್ಚಟದಿಂದ ಮುಕ್ತಿ ಬೇಕು. ಈವರೆಗೆ ಅಮ್ಮೆಮ್ಮಳ ICOM ಮತ್ತು YCS ಸದಸ್ಯರಿಂದ ಕಿರು ಪ್ರಹಸನ ನೋಡಿದಿರಿ. ಒಂದು ವಿದ್ಯಾರ್ಥಿಯ ಕತೆ.